ಹುಬ್ಬಳ್ಳಿಯ ಹಲವೆಡೆ ಕಳೆದ 5 ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಅಪಾರ ಪ್ರಮಾಣದ ಶೇಂಗಾ ಬೆಳೆ ಹಾನಿಯುಂಟಾಗಿದ್ದು, ಹುಬ್ಬಳ್ಳಿ ಕುಂದಗೋಳದಲ್ಲಿ ರೈತ ಬೆಳೆದ ಶೇಂಗಾ ಬೆಳೆ ಹಾನಿ ಸಂಭವಿಸಿ ರೈತ ಇದೀಗ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ನೋಡ್ರಿ, ಶೇಂಗಾ ಮಣ್ಣು ಯಾರ ಮನೆ ಮೇಲೆ ಇದನ್ನು ಮಾರ್ಕೆಟ್ಗೆ ಹೋದ್ರೆ ಯಾರಿಂದ 2000 ಟೆಂಡರ್ ಆಗಿಲ್ಲ. ಇದ್ರ ಮಳೆ ಖರ್ಚು ಗಿರ್ತು ನೋಡಿದ್ರೆ ನಾವು ಇದ್ರ ಲಾಭನೇ ಏನಿಲ್ಲ. ಅದ್ರ ಸಂಬಂಧ ಇದರ ಖರೀದಿ ಸಿಗಾ ಖರೀದಿ ಕೇಂದ್ರ ಲೋಕಲ್ ಚಲೋ ಮಾಡ್ಬೇಕು ಅಂತೇಳಿ ಕೇಳ್ಕೊಳ್ತಿದ್ದೀವಿ. ಎಸ್, ಕಳೆದ ಬಾರಿಯೂ ಪ್ರವಾಹಕ್ಕೆ ಶೇಂಗಾ ಸೇರಿದಂತೆ ಇತರೆ ಬೆಳೆಗಳು ಕೊಚ್ಚಿ ಹೋಗಿದ್ವು. ಈ ಮಳೆಯಿಂದ ಅಳಿದುಳಿದ ಬೆಳೆಗಳನ್ನು ಪಡೆಯಲು ರೈತರು ಹರಸಾಹಸ ಪಡಬೇಕಾಗಿದೆ. ಬೆಳೆಗಳನ್ನು ಕಳೆದುಕೊಂಡ ರೈತರು ಕಂಗಾಲಾಗಿದ್ದು ಅನ್ನದಾತನಲ್ಲಿ ಇದೀಗ ಆತಂಕ ಹೆಚ್ಚಾಗಿದೆ. ಕೂಡಲೇ ಬೆಂಬಲ ಬೆಲೆ ನೀಡಿ ಖರೀದಿ ಕೇಂದ್ರಗಳನ್ನು ತೆರೆಯಲು ರೈತರು ಒತ್ತಾಯಿಸಿದ್ದಾರೆ. ನೋಡ್ರಿ, ಶೇಂಗಾ ಮಣ್ಣು ಯಾರ ಮನೆ ಮೇಲೆ ಇದನ್ನು ಮಾರ್ಕೆಟ್ಗೆ ಹೋದ್ರೆ ಯಾರಿಂದ 2000 ಟೆಂಡರ್ ಆಗಿಲ್ಲ. ಇದ್ರ ಮಳೆ ಖರ್ಚು ಗಿರ್ತು ನೋಡಿದ್ರೆ ನಾವು ಇದ್ರ ಲಾಭನೇ ಏನಿಲ್ಲ. ಅದ್ರ ಸಂಬಂಧ ಇದರ ಖರೀದಿ ಸಿಗಾ ಖರೀದಿ ಕೇಂದ್ರ ಲೋಕಲ್ ಚಲೋ ಮಾಡ್ಬೇಕು ಅಂತೇಳಿ ಕೇಳ್ಕೊಳ್ತಿದ್ದೀವಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಚಂದುಗೌಡ. ಈ ಸಂಜೆ ಹೊಸ ಯೂಟ್ಯೂಬ್ ಚಾನಲ್ ಲಾಂಚ್ ಮಾಡಿದೆ. ಪ್ರತಿಯೊಬ್ಬರು ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.